ಬಿಸ್ಟು ಆಗೈತಂದ್ರೆ ಎಲ್ಲ ಹಾಳಾಗಿತ್ತಂತೆ. 1960 ನೀವು ಆರಾಮ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು. ಇಲ್ಲಿ ಬರೀ ಮಸ್ತ್ ಪ್ಲೇಸ್ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದ್ಸತ ವಿಸಿಟ್ ಮಾಡ್ರಿ. ಇಲ್ಲಿ ನೋಡತ್ತಿರ ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ ಇದೆ ಫ್ರೆಂಡ್ಸ್. ಇವಾಗ ನೀವು ನೋಡಾಕತ್ತಿರ್ಲ ಈ ಏನು ಕಲ್ಲಿದೆ ಅಲ್ಲ, ಇದ ಒಂದು ಸ್ಟೋನ್. ಈ ಒಂದು ಕಲ್ಲಿಂದ ಏನೈತಲ್ಲ ರಾಮ ಸೇತುವೆ ಏನು ಬ್ರಿಡ್ಜ್ ಐತಲ್ಲ, ರಾಮನು ಮತ್ತು ವಾನರ್ ಕೂಡಿ ಏನು ಕಟ್ಟಿದಾರಲ್ಲ ಆ ಒಂದು ಸೇತುವೆನ ಇದ ಒಂದು ಕಲ್ಲಿಂದ ಕಟ್ಟಿದ್ದಾರೆ. ಇಲ್ಲಿರೋದಿವಾಗ ಇಲ್ಲಿಂದ ಶ್ರೀಲಂಕಾ ಕೇವಲ ಬಂದ್ಬಿಟ್ಟು ನಿಮಗೆ 17 ಕಿಲೋಮೀಟರ್ ಅಷ್ಟೇ ಐತಿ. ಈ ರಾಮೇಶ್ವರಂನಲ್ಲಿ ಒಂದು ಅದ್ಭುತ ಏನಂದ್ರೆ ಅದೇ ರಾಮ ಸೇತು. ಈ ರಾಮ ಸೇತು ರಾಮೇಶ್ವರಂನಿಂದ ಹೆಚ್ಚು ಕಡಿಮೆ 20 ಕಿಲೋಮೀಟರ್ ದೂರದಲ್ಲಿದೆ. ಧನುಷ್ಕೋಟಿ ಅನ್ನುವ ಪ್ಲೇಸ್ನಿಂದ ಶ್ರೀಲಂಕಾಗೆ ಈ ಬ್ರಿಡ್ಜನ್ನ ರಾಮನು ಕಟ್ಟಿದ್ದಾನೆ. ಈ ರಾಮ ಸೇತು ಅನ್ನೋದು ನಮ್ಮ ಇಂಡಿಯಾದಲ್ಲಿರುವ ರಾಮೇಶ್ವರಂ ಪಕ್ಕದಲ್ಲಿ ಧನುಷ್ಕೋಟಿಯಲ್ಲಿ ಇದೆ. ಈ ಧನುಷ್ಕೋಟಿಯಿಂದ ಶ್ರೀಲಂಕಾದಲ್ಲಿರುವ ಮನ್ನಾರ್ ಅನ್ನುವ ಐಸ್ಲ್ಯಾಂಡ್ವರೆಗೂ ಈ ರಾಮ ಸೇತು ಬ್ರಿಡ್ಜನ್ನು ಸಾಕ್ಷಾತ್ ರಾಮನೇ ಕಟ್ಟಿದ್ದಾನೆ. ಒಂದಷ್ಟು ಜನರು ವಾನರ ಜೊತೆ ಸೇರಿ ಲಂಕಾದಲ್ಲಿರುವ ರಾವಣನ್ನು ಕೊಲ್ಲುವುದಕ್ಕೋಸ್ಕರ ಹಾಗೆ ಸೀತಾದೇವಿಯನ್ನು ತಿರುಗಿ ಕರೆದುಕೊಂಡು ಬರೋದಕ್ಕೆ ಈ ಬ್ರಿಡ್ಜನ್ನು ಅವಾಗ ಕಟ್ಟಿದ್ದಾರೆ. ಈ ಬ್ರಿಡ್ಜ್ನಲ್ಲಿ ಇರುವ ಕಲ್ಲು ಇದಾವಲ್ಲ ಅವು ಇವಾಗಲೂ ಕೂಡ ಸಮುದ್ರದಲ್ಲಿ ಹಾಗೆ ತೇಳ್ತಾ ಇದ್ದಾವೆ. ಫ್ರೆಂಡ್ಸ್ ಏನು ನೋಡಾತಿರಲ್ಲ ನೀವಿಲ್ಲೇ, ಇದೇನು ಕಾಣತ್ತಲ್ಲ, ಇದು ಚರ್ಚ್ ಇದೆ. ಇದು 1964 ಸುನಾಮಿ ಬಂದ್ಬಿಟ್ಟು ಇದೆಲ್ಲ ಡಿಸ್ಟ್ರ ಆಗೈತಂದ್ರೆ ಎಲ್ಲ ಹಾಳಾಗಿತ್ತಂತೆ. 1964 ಇಲ್ಲಿ ಸುನಾಮಿ ಬಂದಿತ್ತು, ಆ ಟೈಮ್ನಾಗಿನ ಚರ್ಚ್ ಇದೆ. ಅವಾಗ ಇದ್ದಿದ್ದಿಲ್ಲೇ ಇಲ್ಲಿ ಪೂರ ಇಲ್ಲಿ ಏನು ನೋಡಾತಿರಲ್ಲ, ಇದೆಲ್ಲ ಪೂರ ಸಿಟಿ ಇತ್ತಿಲ್ಲೇ. ಅವಾಗೆಲ್ಲ ಡಿಸ್ಟ್ರ ಆಗಿ ಬರೇ ಚರ್ಚ್ ಅಷ್ಟೇ ಉಳ್ದೈತಿ. ಇಲ್ಲಿ ಮುಂದಿನ ನೋಡ್ಬೋದು ನೀವು, ಆಗಿನ ಟೈಮ್ನಾಗ ಉಳಿದಿದ್ದು ಒಂದು ಗುರುತಕ್ಕಂತಲ್ಲಿ ಒಂದು ಚರ್ಚ್ ಐತೆ ಅಷ್ಟೇ ಇಲ್ಲೇ ನೋಡೋಣ. ಬರೀ ಒಳಗೆ ಯಾವ ಥರ ಆಯ್ತು ಗೊತ್ತಿಲ್ಲ, ತೋರಿಸ್ತೇನೆ ನಾನು ನಿಮ್ಗೆ ಒಳಗೆ ಯಾವ ಥರ ಆಯ್ತಂತೆ. ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಒಳಗಡೆ ಏನೂ ಇಲ್ಲ, ಬರೀ ಚರ್ಚ್. ಮುಂದ್ಗಡೆ ನೋಡೋಕ್ಕಷ್ಟೇ ನಿಮಗೇನೋ ಚರ್ಚ್ ಐತೆ ಅನ್ನೋ ಥರ ಕಾಣ್ತೈತಿ. ಎಲ್ಲ ಪೂರ ಎಲ್ಲ ಹಾಳಾಗಿ ಹೋಗಿ ಜಸ್ಟ್ ಬರೀ ನಿಮ್ಗೆ ನೋಡೋಕೊಂದು ಆ ಕಡೆ ಈ ಕಡೆ ಗ್ವಾಡಿ ಅಷ್ಟೇ ಉಳಿದಾವು. ನೋಡ್ತಾ ಇರ್ಬೋದು ನೀವು ಜಸ್ಟ್ ಬರೀ ಇಲ್ಲಿ ಎಲ್ಲ ಕಡೆನೂ ನಿಮ್ಗೆ ಸುತ್ತಲ ಒಂದು ಗ್ವಾಡಿ ಥರ ಅಷ್ಟೇ. ಏನಪ್ಪ ಒಂದೊಂದು ಕಂಪೌಂಡ್ ಅಷ್ಟೇ ಉಳಿದೈತಿ ಇಲ್ಲೇ, ಪೂರ ಕಂಪ್ಲೀಟ್ ಎಲ್ಲ ಹಾಳಾಗಿ ಹೋಗೈತಿ. ಬಟ್ ಗುರ್ತಕ್ಕೇನೋ ಇತ್ತನ್ನೋರ ಥರ ಕಾಣತ್ತೈತೆ ಅಷ್ಟೇ ಇಲ್ಲೇ. ನೋಡ್ಬೋದು ನೀವು ಪೂರ ಉಸುಕು, ಎಲ್ಲಿ ನೋಡ್ತಿರಲ್ಲ ಎಲ್ಲ ಕಡೆ ಉಸುಕೈತಿ. ಮಿನಾರ ಇಲ್ಲಿ ಧನುಷ್ಕೋಡಿಗೆ ಬಂದ್ರಂತಂದ್ರೆ ಇಲ್ಲೇ ಗೋಸ್ಟ್ ಟೌನ್ ಅಂತ ಐತಿ ಧನುಷ್ಕೋಡಿ ಒಳಗಡೆ. ನಾ ಇವಾಗಲೇ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಅಲ್ಲೇ. ಇಲ್ಲಿ ಬಂದ್ರೆ ಅದ್ರ ಬ್ಯಾಕ್ ಸೈಡ್ ಏನೈತಲ್ಲ ನಿಮ್ಗೆ ನೋಡಕ್ಕೆ, ಇಲ್ಲಿ ಮಸ್ತ್ ವ್ಯೂ ಮಾತ್ರ ಬರೀ ಐತಿ ಸಮುದ್ರ. ಇಲ್ಲಿ ನೀವು ಆರಾಮ ಎಂಜಾಯ್ ಮಾಡ್ಬೋದು, ಆಟ ಆಡ್ಬೋದು. ಇಲ್ಲಿ ಬರೀ ಮಸ್ತ್ ಪ್ಲೇಸ್ ಇದೆ. ಇಲ್ಲಿ ಬಂದ್ಬಿಟ್ಟು ಒಂದ್ಸತ ವಿಸಿಟ್ ಮಾಡ್ರಿ, ಇಲ್ಲೇ ಬರೀ ಚಲೋ ಚೆನ್ನಾಗೈತಿ. ಫ್ರೆಂಡ್ಸ್ ಏನು ನೋಡಾಕ್ತಿರಲ್ಲ ನೀವು ಇಲ್ಲೇ, ಇಲ್ಲಿ ಮೊದಲು ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ ಪ್ರತಿಯೊಂದು ಇತ್ತಂತಿಲ್ಲೇ. ಏನು ನೋಡ್ತಾ ಇರ್ಬೋದು ನಿಮ್ಗೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ಎಲ್ಲ ಬಿಲ್ಡಿಂಗ್ ಎಲ್ಲ ಅವಾಗ ಕಟ್ಟಿರ್ತಕ್ಕಂಥ ಮಣಿಗಳೆಲ್ಲ ಎಲ್ಲ ನೆಲಸಮ ಆಗಿದ್ದಾವೆ ನೋಡ್ತಾ ಇರ್ಬೋದು ನೀವು ಇಲ್ಲೇ. ಫ್ರೆಂಡ್ಸ್ ಏನು ಇಲ್ಲಿ ನೋಡತ್ತಿರ ರೈಲ್ವೆ ಸ್ಟೇಷನ್ ಐತಲ್ಲ, ಮೊದಲು ನಿಮಗೆ 1964 ಇಲ್ಲಿ ನಿಮ್ಗೆ ರೈಲ್ವೆ ಸ್ಟೇಷನ್ ಇತ್ತಿಲ್ಲೇ ಕಾಣ್ತಾ ಇರ್ಬೋದು ನಿಮ್ಗೆ. ಇಲ್ಲೇ ನಾನು ಹಿಂದೆ ನೋಡತ್ತಿರಲ್ಲ ಇದ ರೈಲ್ವೆ ಸ್ಟೇಷನ್ ಇದೆ ನಿಮಗೆ. ಇಲ್ಲಿ ಎಲ್ಲ ಇಲ್ಲಿ ಏನು ನೋಡತ್ತಿರಲ್ಲ ಆ ಕಡೆ ಎಲ್ಲ ರೈಲ್ವೆ ಸ್ಟೇಷನ್ ಇತ್ತಲ್ಲೇ. ಇಲ್ಲೇನು ನೀವು ನೋಡ್ತಾ ಇದ್ದಿರಲ್ಲ ಇದ ರೈಲ್ವೆ ಟ್ರ್ಯಾಕ್ ಇದೆ, ಮೊದಲಿದ್ದಂಥ ರೈಲ್ವೆ ಟ್ರ್ಯಾಕ್ ಇದೆ. 1964 ಇದ್ದಂಥ ರೈಲ್ವೆ ಟ್ರ್ಯಾಕ್ ಇದೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಏನು ನೋಡ್ತಾ ಇರಲ್ಲ, ಇಲ್ಲಿ ಮೊದಲು ಟ್ರೈನ್ ಹೋಗ್ತಾ ಇತ್ತಂತೆ. ಇಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಇಲ್ಲಿ ಗುರುತು ಕಾಣ್ತದ್ ನೋಡ್ಬೋದು ನೀವು. ಇಲ್ಲೇ ಇದೊಂದು ಏನೈತೆ, ಇದು ರೈಲ್ವೆ ಟ್ರ್ಯಾಕ್ ಇದೆ. ಆನಂತರ ಇಲ್ಲಿ ಏನು ನೋಡತ್ತಿರಲ್ಲ ಇದು ರೈಲ್ವೆ ಸ್ಟೇಷನ್ ಇದೆ. ಹಿಂಗೆ ಇಲ್ಲಿ ತನಕ ರೈಲ್ವೆ ಬರ್ತಿತ್ತಂತವಾಗ 1964 ರೈಲ್ವೆ ಇಲ್ಲಿವರೆಗೂ ಬರ್ತಿತ್ತು ನಿಮ್ಗೆ. ಅಲ್ಲಿಂದ ಎಲ್ಲಿಪ್ಪ ರಾಮೇಶ್ವರದಿಂದ ಧನುಷ್ಕೋಡಿವರೆಗೂ ನಿಮ್ಗೆ ರೈಲ್ವೆ ಸ್ಟೇಷನ್ ಇತ್ತು. ಬಟ್ ಇವಾಗ 1964 ಎಲ್ಲ ಡಿಸ್ಟ್ರಾಯ್ ಆಗಿಬಿಟ್ಟು ಎಲ್ಲ ಹಾಳಾಗಿ ಹೋಗಿ ಏನು ಉಳಿದಿಲ್ಲ ಇವಾಗಿಲ್ಲೇ. ಫ್ರೆಂಡ್ಸ್ ಇವಾಗ ನೀವು ನೋಡಾಕತ್ತಿರಲ್ಲ ಈ ಏನು ಕಲ್ಲಿದೆ ಅಲ್ಲ, ಇದ ಒಂದು ಸ್ಟೋನ್. ಈ ಒಂದು ಕಲ್ಲಿಂದ ಏನೈತಲ್ಲ ರಾಮ ಸೇತು ಏನು ಬ್ರಿಡ್ಜ್ ಐತಲ್ಲ,
ರಾಮನ ಮತ್ತು ವಾನರ ಕೂಡ ಏನು ಕಟ್ಟಿದಾರಲ್ಲ ಆ ಒಂದು ಸೇತುವೆನ ಇದ ಒಂದು ಕಲ್ಲಿಂದ ಕಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇವಾಗ ಈ ಒಂದು ಕಲ್ಲು ಏನೈತಲ್ಲ, ಈ ಒಂದು ಕಲ್ಲನ್ನು ನೀವು ನೀರಾಗಿ ಹಾಕಿರಿ ಏನೈತಲ್ಲ ಇದು ತೇಲಾಡ್ತದೆ. ಅಂದರೆ ನೀರು ಒಳಗಡೆ ಏನೈತಲ್ಲ ಈ ಒಂದು ಕಲ್ಲು ಬಂದುಬಿಟ್ಟು ನೀರು ಒಳಗಡೆ ಮುನುಗೋದಿಲ್ಲ. ನೀವು ಕೈಯಾಗ ಹಿಡಿದ್ರೆ ಈ ಒಂದು ಕಲ್ಲು ವೇಟ್ ಕೂಡ ಐತೆ, ಬಟ್ ಅದು ಯಾವ ಥರ ನೀರಾಗಿ ಮುನುಗೋದಿಲ್ಲ ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಈ ಒಂದು ಕಲ್ಲು ಏನಿದೆ ಅಲ್ಲ ಸಿಕ್ಕಾಪಟ್ಟಿ ವೇಟ್ ಇದೆ, ನೀವು ಕೈಯಲ್ಲಿ ಹಿಡಿದ್ರೆ ನಿಮಗೆ ಗೊತ್ತಾಗತ್ತೆ ಅದು ವೇಟ್ ತುಂಬ ಇದೆ. ಬಟ್ ಇದ ಬ್ರಿ ಇದ ಒಂದು ಕಲ್ಲಿಂದ ರಾಮ ಸೇತು ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಏನಿದೆ ಅಲ್ಲ ನಮ್ಮ ಇದು ಧನುಷ್ಕೋಡಿಯಿಂದ ಹಿಡಿದ್ಬಿಟ್ಟು ಮಣ್ಣಾರ್ವರೆಗೂ ಏನು ಕಟ್ಟಿದಾರಲ್ಲ ಬ್ರಿಡ್ಜ್, ಆ ಒಂದು ಬ್ರಿಡ್ಜನ್ನ ಇದ ಒಂದು ಕಲ್ಲಿಂದ ಕಟ್ಟ್ಯಾರ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲರೂ ಕೈಯಲ್ಲಿ ಹಿಡಿದ್ಬಿಟ್ಟು ನೋಡಕತ್ತಾರೆ. ನೋಡ್ತಾ ಇದ್ದೀರಲ್ಲ ನಾನು ಕೈಯಾಗಿ ಹಿಡ್ಕೊಂಡಿ ಈ ಒಂದು ಸ್ಟೋನನ್ನು, ಇದ ಸ್ಟೋನನ್ನು ಇದ ಒಂದು ಕಲ್ಲಿಂದ ರಾಮ ಸೇತು ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಏನೈತಲ್ಲ ಇದ ಒಂದು ಕಲ್ಲಿಂದ ಕಟ್ಟಿದ್ದಾರೆ. ಈ ಒಂದು ಕಲ್ಲು ಏನೈತಲ್ಲ ನೀರಾಗಿ ಮುನುಗೋದಿಲ್ಲ, ಹಂಗೆ ಸುಮ್ಮ ನೀರಾಗಿ ತೇಲಾಡ್ತತಿ. ಇದ ಒಂದು ಕಲ್ಲಿಂದ ಕಟ್ಟಿದ್ದಾರೆ. ಸನ್ಸೇನ್ ನೋಡಾಗ್ತಿರಲ್ಲ ಇಲ್ಲಿ ನಿಮ್ಗೆ ಮೂರು ಮಕ್ಕದ ಸಿಂಹ ಐತಿ, ಇಲ್ಲೇ ಮೂರು ಮಕ್ಕದ ಸಿಂಹ ಒಂದು ಮೂರ್ತಿ ಮಾಡಿದಾರೆ. ಇಲ್ಲೇ ನೋಡಾತಿರಲ್ಲ ಸುತ್ತಲೂ ಎಲ್ಲ ಕಡೆನೂ ನಿಮಗೆ ನೀರ ಐತಿ, ಇಲ್ಲೇ ಆ ಕಡೆನೂ ಸಮುದ್ರ ಈ ಕಡೆನೂ ಸಮುದ್ರ ಎರಡೂ ಕಡೆನೂ ಸಮುದ್ರನೇ ಐತಿ. ಇದು ಲಾಸ್ಟ್ ಪಾಯಿಂಟ್ ನಾವು ಬಂದಿದ್ದೀವಾಗ ಇಲ್ಲೇ ಇಲ್ಲಿ ಏನಿಲ್ಲ, ಇಲ್ಲಿ ಬಂದುಬಿಟ್ಟು ಇಲ್ಲೊಂದು ಡೆಡ್ ಎಂಡ್ ಒಂದು ಪಾಯಿಂಟ್ ಐತಿ, ಇಲ್ಲೇ ಲಾಸ್ಟ್ ಎಂಡ್ವರೆಗೂ ಬರ್ತಾರೆ. ಬಂದುಬಿಟ್ಟು ಇಲ್ಲಿ ಏನಿಲ್ಲ ಒಂದು ಜಸ್ಟ್ ಒಂದು ಟರ್ನ್ ಹೊಡ್ಕೊಂಡು ಹೋಗೋದೈತಿ ಇಲ್ಲೇ, ಯಾಕಂದ್ರೆ ಇಲ್ಲಿ ಮುಂದಡೆ ನಮಗೆ ರೂಟೇ ಇಲ್ಲ ಇನ್ನು. ಅಲ್ಲಿ ನಾವು ಧನುಷ್ಕೋಡಿ ಮುಗಿಸ್ಕೊಂಡ ನಂತರ ಇಲ್ಲೇನು ಬರ್ತಾವಲ್ಲ ಇಲ್ಲಿ ಬಂದ ನಂತರ ಇಲ್ಲಿ ಜಸ್ಟ್ ಒಂದು ಟರ್ನ್ ಹೊಡ್ಕೊಂಡು ಕ್ಯಾಸ್ ನೆಕ್ಸ್ಟ್ ಮತ್ತು ಯಾವ ರೂಟಿಂದ ಬಂದಿರ್ತೀವೋ ಅದರ ರೂಟಿಂದ ವಾಪಸ್ ಹೋಗೋದಿಲ್ಲ ಫ್ರೆಂಡ್ಸ್. ಇಲ್ಲೇನು ನೋಡಾತಿರಲ್ಲ ಸರ್ ಬಂದ್ಬಿಟ್ಟು ಇವ್ರದ್ದು ತಮಿಳ್ನಾಡು ಅಂತ ಇವ್ರದ್ದು, ಇವರ ಸರ್ ಬಂದುಬಿಟ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಬಿಗ್ ಫ್ಯಾನ್ ಅಂತ ಇವ್ರ ಹೇಳಿ ಸರ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಗೆ ಏನು. ಹಾಂ ಹಾಂ ಸರ್ ನಿಮ್ದು ಪ್ರಾಪರ್ ಬಂದುಬಿಟ್ಟ ತಮಿಳ್ನಾಡ ನಿಮ್ದು? ಹಾಂ ಬೆಂಗಳೂರಾಗ ಜಾಬ್ ಮಾಡ್ತೀರಿ ಸರ್? ಹಾಂ ಹಾಂ ಸರ್ ಗ್ರೇಟ್ ಮನುಷ್ಯ ಸರ್ ಪುನೀತ್. ಹಾಂ ಸರ್ ಹೌದು ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ, ನಾನಿವಾಗ ಧನುಷ್ಕೋಡಿಯಿಂದ ಲಾಸ್ಟ್ ನಮ್ಮ ಇಂಡಿಯಾ ಬಾರ್ಡರ್ ಲಾಸ್ಟ್ ಎಂಡ್ ಪಾಯಿಂಟ್ ಬಂದೆ ನಾನಿವಾಗ. ಇಲ್ಲೇ ನೀವು ನೋಡ್ತಾ ಇರಲ್ಲ ಇಲ್ಲಿ ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಏನೈತಲ್ಲ ಲಾಸ್ಟ್ ಇದು ಡೆಡ್ ಎಂಡನ್ನು ಬಂದಿರೋದು ಇವಾಗ. ಇಲ್ಲಿಂದ ಶ್ರೀಲಂಕಾ ಕೇವಲ ಬಂದ್ಬಿಟ್ಟು ನಿಮಗೆ 17 ಕಿಲೋಮೀಟ್ರ್ ಅಷ್ಟೇ ಐತಿ. ಇದನ್ನು ಪಾಸ್ ಆಗಿಬಿಟ್ಟು ಆ ಕಡೆ ಹೋದ್ರೆ 17 ಕಿಲೋಮೀಟ್ರ್ ಹೋದ್ರೆ ನೀವು ಡೈರೆಕ್ಟಾಗಿ ಶ್ರೀಲಂಕಾ ಹೋಗಿ ಬಿಟ್ಟು ಟಚ್ ಆಗ್ತೀರ. ಇದೇನೈತಲ್ಲ ಈ ಡೆಡ್ ಎಂಡ್ ಪಾಯಿಂಟ್, ಆ ಕಡೆನೂ ನಿಮಗೆ ಸಮುದ್ರ, ಈ ಕಡೆನೂ ನಿಮಗೆ ಎರಡು ಕಡೆ ಸಮುದ್ರ ಇರ್ತೈತಿ. ಒಂದು ಕಡೆ ಇಂಡಿಯನ್ ಓಷನ್ ಸಮುದ್ರ ಐತಿ, ಇನ್ನೊಂದು ಕಡೆ ಬೇ ಆಫ್ ಬೆಂಗಾಲ್ ಸಮುದ್ರ ಐತಿ. ಈಗ ನಾನಿರೋದು ಬಂದುಬಿಟ್ಟು ಇಲ್ಲಿ ಲಾಸ್ಟ್ ಡೆಡ್ ಎಂಡ್ ಬಂದಿಲ್ಲ, ಇಲ್ಲಿ ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದಾ ಅಲ್ಲೇನು ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಈ ಸಮುದ್ರ. ಆ ಕಡೆ 17 ಕಿಲೋಮೀಟ್ರ್ ಹೋದ್ರೆ ನಿಮಗೆ ಶ್ರೀಲಂಕಾ ಟಚ್ ಆಕತಿ. ಆ ನಂತರ ನಿಮಗೆ ರಾಮಸೇತು ಬ್ರಿಡ್ಜ್ ಏನೈತಲ್ಲ ಅದು ಕೂಡ ಇಲ್ಲೇ ಇರೋದು. ಇವಾಗ ಅದು ಕಾಣೋದಿಲ್ಲ, ಅದು ಒಳಗಡೆ ಬೋಟಿಂಗ್ ಎಲ್ಲ ಅಲಾವ್ ಇಲ್ಲ, ಪರ್ಮಿಷನ್ ಇಲ್ಲ ಒಳಗಡೆ ಹೋಗೋದಕ್ಕೆ. ಇಲ್ಲಿಂದ 17 ಕಿಲೋಮೀಟ್ರ್ವರೆಗೂ ನಿಮಗೆ ಕಂಟಿನ್ಯೂಸ್ ಆಗಿ ರಾಮಸೇತು ಬ್ರಿಡ್ಜ್ ಐತಿ. ಬಟ್ ನಾನು ನಿಮ್ಗೆ ಆ ಒಂದು ರಾಮಸೇತು ಒಳಗಡೆ ಫ್ಲೋಟಿಂಗ್ ಸ್ಟೋನ್ ಏನೈತಲ್ಲ ಆ ಒಂದು ಕಲ್ಲನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಅಲ್ಲಿ, ಆವಾಗಲೇ ತೋರಿಸಿದ್ದೆ ನಾನು ನಿಮ್ಗೆ ಆ ಒಂದು ಕಲ್ಲು ಯಾವ ಥರ ಐತಂತ. ಆ ಒಂದು ಕಲ್ಲಿನಿಂದನೇ ತೊಗೊಂಡ್ಬಿಟ್ಟು ಇಲ್ಲಿಂದ 17 ಕಿಲೋಮೀಟ್ರ್ ರಾಮಸೇತು ಬ್ರಿಡ್ಜನ್ನು ಕಟ್ಟಿದ್ದಾರೆ ಇಲ್ಲಿ.
friends niwa awanda bridgena nama nasa dawru kuda awanda bridgena wanda foto wanda kuda release mari dara yalla wanda aiden yalla cek mari buta awanda foto kuda release mari dara niwa internet wanda kada niwa sigata niwa cek mari boda yalla nama rama matu wana rakuri kiasa awanda bridgena ketara a bridgena keti diak pan tandra rawana surana kwanda buta sitena karkomboro samanda ka awanda bridgena rama mata awan jote nama wana rakuri kiasa awanda bridgena ketidra. Nimaga alli tana namage boating getting eno allavilla hangage ad kanisudilla ivaga alli hodre hagage nanu nimage adu torustella but aa ond floating stone enidela aa ond stone na nanu nimage torustini friends ee kade ond kade bay of bengal aithi ond kade indian ocean aithi nanu nimage complete idra bagge ond maithi kottana ant ankotani illi nortta irabodu niva illi last namage illi varugu ashta bidtara aa kade bidta illa alle alli bare ena ivru hogtarla meen gaare enidaralla avaru maatra hogboda ಅವರಿಗೆಲ್ಲ ನೋಡಕ್ಕೆ ಪಕ್ಕಾ ಸಿಗುತ್ತಾ ಒಂದ ಫ್ಲೋಟಿಂಗ್ ಅಂದ್ರೆ ಏನಪ್ಪ ಆ ಒಂದ ರಾಮಸೇತು ಕಟ್ಟಿತಕ್ಕಂತ ಬ್ರಿಡ್ಜ್ ಅವರಿಗೆ ಮಾತ್ರ ನೋಡಕ್ಕೆ ಸಿಗುತ್ತೆ ಬಟ್ ನಮಗೆ ಯಾರಿಗೆ ಅದನ್ನ ನೋಡಕ್ಕೆ ಅಲ್ಲಿ ನಮಗೆ ಹೋಗಕ್ಕೆ ಪರ್ಮಿಷನ್ ಇಲ್ಲ ಫ್ರೆಂಡ್ಸ್ ನಾನು ನಿಮಗೆ ಒಂದು ವಿಷಯವನ್ನ ಹೇಳೋದು ಮರ್ತಿದ್ದೆ ಇಲ್ಲಿ ಒಟ್ಟ ಬಂದ್ಬಿಟ್ಟು ಎರಡು ಓಷಿಯನ್ ಕೂರ್ತಾವ ಅಂದ್ರೆ ಬಂದ್ಬಿಟ್ಟು ಎರಡು ಸಮುದ್ರ ಇಲ್ಲಿ ಏನಪ್ಪ ಮೀಟ್ ಆಗ್ತಾವ ಅಂದ್ರೆ ಎರಡು ಸಮುದ್ರ ಕೂರ್ತಾವ ಇಲ್ಲಿ ಅದರಾಗ ಈ ಕಡೆ ಒಂದು ಸಮುದ್ರ ಐತಿ ಈ ಕಡೆ ಒಂದು ಸಮುದ್ರ ಐತಿ ನಾನು ನಿಮಗೆ ತೋರಿಸ್ತೇನೆ ಇವಾಗ ಇಲ್ಲಿ ಬೇ ಆಫ್ ಬೆಂಗಾಲ್ ಯಾವಾಗಿದ್ರೂ ಶಾಂತವಾಗಿ ಸೈಲೆಂಟ್ ಆಗಿರ್ತತಿ ಇಂಡಿಯನ್ ಓಷನ್ ಏನೈತಲ್ಲ ಯಾವಾಗಿದ್ರು ನಿಮಗೆ ಅಲೆಗಳು ತುಂಬಾ ಸೌಂಡ್ ಮಾಡ್ತಾ ಇರ್ತಾವ ಅಲೆಗಳ ವೇವ್ಸ್ ತುಂಬಾ ಫಾಸ್ಟ್ ಆಗಿ ಬರ್ತಾ ಇರ್ತಾವ ನಿಮಗೆ ತೋರಿಸ್ತೇನೆ ನೋಡಿ ಇವಾಗ ನಾನು ಇಲ್ಲಿ ಇಲ್ಲಿ ಏನು ನೋಡ್ತಾ ಇದಿರಲ್ಲ ನೀವು ಇವಾಗ ಫ್ರೆಂಡ್ಸ್ ಇಲ್ಲಿ ಏನು ನೋಡಾತಿರಲ್ಲ ಇದೇನೈತಲ್ಲ ಇದು ಬೇ ಆಫ್ ಬೆಂಗಾಲ್ ಇದೆ ಬೇ ಆಫ್ ಬೆಂಗಾಲ್ ಸಮುದ್ರ ಇದೆ ಇದು ಯಾವಾಗಿದ್ರು ನಿಮಗೆ ಶಾಂತವಾಗಿ ಇರ್ತತಿ ಫುಲ್ ಸೈಲೆಂಟ್ ಆಗಿರ್ತತಿ ಇದು ಯಾವಾಗಲೂ ಕೂಡ ನಿಮಗೆ ಇದು ವೇವ್ಸ್ ಬರ್ತಾ ಇರಲ್ಲ ಏನು ಅಲೆ ಬರಲ್ಲ ಯಾವಾಗೂ ಸೌಂಡ್ ಮಾಡೋದಿಲ್ಲ ಇದ್ರೆ ಎನಿ ಟೈಮ್ ಯಾವಾಗಿದ್ರು ಶಾಂತವಾಗಿರ್ತತಿ ಆ ಕಡೆ ನಾನು ನಿಮಗೆ ತೋರಿಸ್ತೇನೆ ಇವಾಗ ಆ ಇಂಡಿಯನ್ ಓಷನ್ ಏನೈತಲ್ಲ ಅದು ಯಾವಾಗಿದ್ರು ಸೌಂಡ್ ಮಾಡ್ತಾ ಇರ್ತದ ಅದನ್ನು ತೋರಿಸ್ತೇನೆ ಬರೀವಾಗ ನಿಮಗೆ ಫ್ರೆಂಡ್ಸ್ ಏನು ನೋಡಾತಿರಲ್ಲ ಇದು ಇಂಡಿಯನ್ ಓಷನ್ ಇದೆ ಯಾವಾಗಿದ್ರು ಈ ಥರ ಸೌಂಡ್ ಮಾಡ್ತಾನೆ ಇರ್ತತಿದೆ ಆ ಕಡೆ ಇದ್ದಿದ್ದು ನಾ ಆವಾಗಲೇ ತೋರಿಸಿದ್ದು ನಿಮಗೆ ಬಂದ್ಬಿಟ್ಟದ ಬೇ ಆಫ್ ಬೆಂಗಾಲ್ ಅದ ಅದು ಯಾವಾಗಿದ್ರು ಶಾಂತವಾಗಿರ್ತದೆ ಸೈಲೆಂಟ್ ಆಗಿರ್ತತಿ ಇದು ಎನಿ ಟೈಮ್ ಈ ಥರ ಸೌಂಡ್ ಮಾಡ್ತಾ ಇರ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲನ್ನು ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಬಂದುಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲೀಸ್ಗೆ ಒಂದು 5 ಜನಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ನನಗೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ